ಮಾಡೋ ಕಣ್ಣ ನೋಟ, ಅದರೊಂದಿಗೊಂದು ಮುದ್ದಾದ ನಗು. ಕೆನ್ನೆಯ ಮೇಲೊಂದು ದೃಷ್ಟಿ ಇಟ್ಟ ಹಾಗೆ ದೃಷ್ಟಿ ಮಾಡೋ ಗುಳಿಗೆನ್ನೆ, ನಗ್ತಾ ನಗ್ತಾ ಮಾತನಾಡಿಸಿ ಮಾತಾಡೋ ಹಾಗೆ ಮಾಡೋ ಮೃದುಲ ಧ್ವನಿ. ಇಷ್ಟೆಲ್ಲ ಇದ್ರೆ ಮಿಸಸ್ ಸೌತ್ ಏನು, ಮಿಸಸ್ ಇಂಡಿಯಾ ಕೂಡ ಆಗಬಹುದು ಅಲ್ವಾ? ಅಂಥ ಚೆಲುವಿ ನಮ್ಮ ಕನ್ನಡತಿ ನಿಶ್ಚಿತ ಶೆಣೈ, 2017 ಮಿಸಸ್ ಸೌತ್ ಇಂಡಿಯಾ. ಕ್ವೀನ್ ಅಂತಾನೇ ಹೇಳ್ತೀವಿ. ಅವಳು ಚಿಕ್ಕವಳಾಗಿದ್ದಾಗಲೂ ಹಾಗೆ ಇದ್ಲು, ಈಗ ದೊಡ್ಡವಳಾಗಿ ಮದುವೆ ಆಗಿ ಒಂದು ಮಗು ತಾಯಿ, ಬಟ್ ಆದರೂ ಅವಳು ಈಗಲೂ ಹಾಗೆ ಇದ್ದಾಳೆ. ಅವಳಲ್ಲಿ ಏನೂ ವ್ಯತ್ಯಾಸ ಇಲ್ಲ. ಚಿಕ್ಕಂದಿನಲ್ಲೂ ನಮ್ಮ ಮಗಳಿಗೆ ಡ್ಯಾನ್ಸು, ಮ್ಯೂಸಿಕ್ಕು, ಪೇಂಟಿಂಗ್ ಅಂದರೆ ತುಂಬ ಇಷ್ಟ ಅವಳಿಗೆ. ಆಗ 2.5-3 ವರ್ಷ ಇರುವಾಗಲಿದೆ. ಅಟ್ ದಟ್ ಟೈಮ್ ನಾವು ಗೋವಾದಲ್ಲಿದ್ವಿ. ಆಗ ನಮ್ಮ ನೇಬರ್ ಒಬ್ಬರು ಡ್ಯಾನ್ಸ್ ಟೀಚರ್ ಅವರು, ಹಾಗೆ ಇವಳ ಟ್ಯಾಲೆಂಟ್ ನೋಡಿಬಿಟ್ಟು ಅವಳು ಡ್ಯಾನ್ಸ್ ಕಲಿಸಿ ಸ್ಟಾರ್ಟ್ ಮಾಡಿದ್ಲು. ಅಲ್ಲಿಂದ ಅವಳಿಗೆ ಡ್ಯಾನ್ಸ್ ಇಂಟ್ರೆಸ್ಟ್ ಸ್ಟಾರ್ಟ್ ಆಯಿತು. ನೋಡಿದ್ರಲ್ಲ ಈ ಬ್ಯೂಟಿಫುಲ್ ಮಲ್ಟಿ ಟ್ಯಾಲೆಂಟೆಡ್ ಲೇಡಿಯನ್ನ, ಯಾರಿದು ಅಂತ ತಿಳ್ಕೊಳ್ಳೋ ಕುತೂಹಲನ? ಹಾಗಿದ್ರೆ ಬನ್ನಿ ಪರಿಚಯ ಮಾಡ್ಕೊಳ್ಳೋಣ. ನಿಶ್ಚಿತ ಶೆಣೈಯವ್ರಿಗೆ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ ನಿಶ್ಚಿತ ಅವರ? ತುಂಬ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ತುಂಬ ಫೈನ್. ನನಗೆ ತುಂಬ ಕ್ಯೂರಿಯಾಸಿಟಿ ಆಗಿದ್ದು ಅಂದರೆ, ಮದುವೆ ಆದಮೇಲೂ ನೀವು ಇಷ್ಟು ಸುಂದರವಾಗಿದ್ದೀರಲ್ಲ, ಏನೋ ನಿಮ್ಮ ಬ್ಯೂಟಿ ಸೀಕ್ರೆಟ್? ವೆಲ್, ಮೊದಲನೇದಾಗಿ ಅಪ್ಪ ಅಮ್ಮನಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರಿಂದ ನಮಗೆ ಜೀನ್ಸ್ ಬರುತ್ತೆ. ಸೊ ಅದು ಬಿಟ್ಟರೆ ನಮ್ಮ ಪರಿಶ್ರಮ ಇರುತ್ತೆ. ನಾನು ಚಿಕ್ಕವಳಿಂದಾಗಿ ಸ್ಪೋರ್ಟ್ಸಲ್ಲಿ ತುಂಬಾ ಭಾಗವಹಿಸ್ತಿದ್ದೆ. ಸೊ ಫಿಸಿಕಲಿ ಆ್ಯಕ್ಟಿವ್ ಇದ್ದಾಗ ಅದು ನ್ಯಾಚುರಲಿ ಹಾರ್ಮೋನಲ್ ಚೇಂಜಸ್ಸು ಮತ್ತು ಅದೆಲ್ಲ ಹೆಲ್ಪ್ ಮಾಡುತ್ತೆ ಟು ಲುಕ್ ಯಂಗರ್. ಓಕೆ, ಚಿಕ್ಕದ್ರಿಂದನೂ ಈ ಥರ ಏನಾದರೂ ಮೇಂಟೈನ್ ಮಾಡ್ಕೊಂಡು ಬಂದಿದ್ರಾ? ನಾವು ಹೀಗೇ ಇರಬೇಕು, ಇದೇ ಫುಡ್ ತಿನ್ನಬೇಕು ಅಂತೇನಾದರೂ? ಇಲ್ಲ, ಹಾಗೇನಿಲ್ಲ. ಯಾಕಂದರೆ ಮನೇಲಿ ಮಾಡಿದ ತಿಂಡಿ ತಿನ್ನೋದು ತುಂಬಾ ವಾಸಿ. ಯಾಕಂದರೆ ಹೊರಗಡೆ ಹೋದರೆ ಹೊರಗಡೆ ಊಟ ಎಷ್ಟಂದ್ರೂ ಎಣ್ಣೆ ಜಾಸ್ತಿ ಹಾಗೆ ಇರುತ್ತೆ. ಸೊ ಹಾಗಾಗಿ ನಾನು ಆದಷ್ಟು ಮನೆ ಊಟ ತಿಂತೀನಿ. ವಾರದಲ್ಲಿ ಒಂದು 4-5 ದಿನ ಎಕ್ಸಸೈಸ್ ಮಾಡೋದು, ಝುಂಬ ಕಲಿಸ್ತೀನಿ ನಾನು. ಸೊ ಹಾಗಾಗಿ ಅದು ಅದ್ರ ತಾನಾಗಿ ಮೇಂಟೈನ್ ಆಗಿ ಬರುತ್ತೆ. ಓಕೆ, ಚೈಲ್ಡ್ಹುಡ್ಡಲ್ಲೇ ಎಲ್ಲ ಹೇಗಿತ್ತು ನಿಮ್ಮದು? ಫುಡ್ ಐಟಮ್ಸ್ ಆಗಲಿ, ನಿಮ್ಮದು ಲಿವಿಂಗ್ ಕಲ್ಚರ್ ಆಗಲಿ, ಹೇಗಿತ್ತು? ಲಿವಿಂಗ್ ಕಲ್ಚರು ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಯಾಕಂದರೆ ನಮ್ಮಪ್ಪ ಬ್ಯಾಂಕಲ್ಲಿ ಕೆಲಸ ಮಾಡೋರು, ಅವರಿಗೆ ಗೋವಾ ಹಾಗೂ ಮಂಗಳೂರು ಮಧ್ಯೆ ಟ್ರಾನ್ಸ್ಫರ್ ಆಗ್ತಾಯಿತ್ತು. ಸೊ ಚಿಕ್ಕವಳಿಂದಾಗಿ ನಾನು ಸೀ ಫುಡು ತಿನ್ನೋದು ಅದರಲ್ಲಿ ಎಕ್ಸ್ಪೋಜರ್ ಆಗಿದ್ದು. ಆವಾಗ ಚಿಕ್ಕವಳಿದ್ದಾಗ ನಾನು ಎಲ್ಲ ಚಿಕ್ಕ ಮಕ್ಕಳು ಹೇಗೆ ತಿಂತಾರೋ, ಚಿಪ್ಸು, ಜ್ಯೂಸು ಅಂತೆಲ್ಲ ಅದು ತಿಂತಿದ್ದೆ. ಬಟ್ ದೊಡ್ಡವಳಾಗ್ತಾ ಅದು ಅರ್ಥ ಆಗುತ್ತೆ, ಇಂಥವೆಲ್ಲ ತಿನ್ನಬಾರ್ದು, ಕುಡಿಬಾರ್ದು ಜಾಸ್ತಿ ಅಂತ. ಸೊ ಹಾಗೆ. ಓಕೆ, ನಿಮ್ಮ ಕಾಲೇಜ್ ಲೈಫ್ ಹೇಗಿತ್ತು? ಕಾಲೇಜ್ ಲೈಫ್ ತುಂಬಾ ಹೆಕ್ಟಿಕ್ ಆಗಿತ್ತು. ಯಾಕಂದರೆ 11th 12th ನಾವು ಓದೋದ್ರಲ್ಲಿ ತುಂಬಾ ಆಸಕ್ತಿ ತೋರಿಸ್ಬೇಕು. ನನಗೆ ಓದೋದು ಬರೆಯೋದು ತುಂಬಾ ಇಷ್ಟ. ಅಕಾಡೆಮಿಕ್ಸಲ್ಲಿ ತುಂಬ ಚೆನ್ನಾಗಿದ್ದೆ ನಾನು, ಸ್ಕೂಲಲ್ಲಿರಲಿ ಇಲ್ಲ ಕಾಲೇಜಲ್ಲಿರಲಿ. ಬಟ್ ಅದು ಇದ್ರೂ ನಮ್ಮ ಕಾಲೇಜಲ್ಲಿ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ಗೆ ತುಂಬಾ ಪ್ರೋತ್ಸಾಹ ಕೊಡ್ತಿದ್ರು. ಸೊ ಹಾಗಾಗಿ ನನಗೆ ಹಾಡೋದು, ಡ್ಯಾನ್ಸಲ್ಲಿ, ಪ್ಲೇಸ್, ಡ್ರಾಮಾಸಲ್ಲಿ ತುಂಬಾ ಆಸಕ್ತಿ ಇತ್ತು. ನಮ್ಮ ಕಾಲೇಜ್ ವಾಲಿಬಾಲ್ ಟೀಮನ್ನು ರೆಪ್ರೆಸೆಂಟ್ ಮಾಡಿದ್ದೀನಿ. ಸೊ ಇಂಥವೆಲ್ಲ ಕಾರ್ಯಗಳಿಗೂ ಸಮಯ ತೆಗಿತಿದ್ದೆ, ಹಾಗೂ ಓದೋದ್ರಲ್ಲೂ ಆಸಕ್ತಿ. ಓಕೆ, ನಿಮ್ಗೆ ಈ ಇಂಟ್ರೆಸ್ಟ್ ಬಂದಿದ್ದು ಎಲ್ಲಿಂದ? ಏನಾದರೂ ಇನ್ಸ್ಪಿರೇಷನ್ ಇತ್ತ ನಿಮ್ಮ? ಆನ್ಲೈನ್ ಹಿಂಗೆ ನಾನು ಕೆಲಸ ಮಾಡ್ತಾ ಇರುವಾಗ ಇದು ಮಿಸಸ್ ಇಂಡಿಯಾ ಬಗ್ಗೆ ಓದ್ದೆ. ಪ್ಲಸ್ ನನಗೆ ಈ ಮಿಸಸ್ ಇಂಡಿಯಾ ಪ್ಲಾಟ್ಫಾರ್ಮ್ ಬಗ್ಗೆ ಏನು ಇಷ್ಟ ಆಯ್ತಂದರೆ, ಅವರು ಒಂದು ಸ್ಟ್ರಿಕ್ಟ್ ಕ್ರೈಟೀರಿಯಾ ಅಂತ ಇಡಲ್ಲ. ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು. ಗೃಹಿಣಿಯರು, ಕೆಲಸ ಮಾಡ್ತಿರೋರು, ಹೌಸ್ ವೈಫ್ ಆಗಿರೋರು, ನಿಮ್ಮ ಬ್ಯಾಕ್ಗ್ರೌಂಡ್ ಏನೇ ಇರಲಿ, ನಿಮ್ಮ ಹೈಟ್, ಕಲರ್, ವೇಟ್ ಕೇಳಲ್ಲ ಅವರು. ಸೊ ನಿಮಗೆ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಇದ್ದರೆ, ನಿಮಗೆ ನಿಮ್ಮ ಎಬಿಲಿಟೀಸಲ್ಲಿ ಫೇತ್ ಇದ್ದರೆ ನೀವು ಅಪ್ಲೈ ಮಾಡಿ, ನಿಮ್ಗೆ ಆಡಿಷನ್ಸ್ ತೊಗೋತೀವಿ.
ಹಾಗಾಗಿ ಅಲ್ಲಿಂದ ಬೇಕಾದರೆ ಸೆಮಿಫೈನಲ್ಸಲ್ಲಿ ನೀವು ಹೋಗ್ಬೋದು ಅಂತ ಅಂಥ ಒಂದು ಪ್ಲ್ಯಾಟ್ಫಾರ್ಮ್ ಅದು ಮಿಸಸ್ ಇಂಡಿಯಾ ಅಂತ ಗೊತ್ತಾಯಿತು. ಸೊ ಅದರಿಂದ ನನಗೆ ಯಾಕೆ ನಾನು ಟ್ರೈ ಮಾಡ್ಬೋದಲ್ವಾ, ಕಷ್ಟ ಆಗುತ್ತೆ ಮ್ಯಾನೇಜ್ ಮಾಡೋಕ್ಕೆ, ಮಾತ್ರ ಟ್ರೈ ಮಾಡಿ ನೋಡೋಣ ಅಂತ ಹಾಗೆ ಇದರಲ್ಲಿ ಈ ಫೀಲ್ಡಲ್ಲಿ ಹೋಗೋಣ ಅಂತ ಅನ್ಸಿ. ಓಕೆ, ಇವಾಗ ಮಿಸಸ್ ಇಂಡಿಯಾ ಈ ಮಾಡಲಿಂಗ್ ಕಾಂಪಿಟೇಷನ್ ಅಂದರೆ ಕೆಲವ್ರ ಮೈಂಡಲ್ಲಿ ಕೂತ್ಕೊಂಡ್ಬಿಟ್ಟಿರುತ್ತೆ, ಏ ಹೇಗಿರ್ಬೋದು ಅಲ್ಲಿ ತುಂಬ ಮಾಡಲಿಂಗ್ ಅಂತಂದರೆ ಊಟ ಅದು ಇದು, ಯಾವಾಗಲೂ ಫಿಟ್ನೆಸ್ಸು ಮೈಂಟೈನ್ ಮಾಡಬೇಕು, ಮೈಂಡಲ್ಲಿ ಬಂದ್ಬಿಟ್ಟಿರುತ್ತೆ. ಈ ಹಳ್ಳಿ ಜನಕ್ಕಾಗಲಿ, ನಾರ್ಮಲ್ ಈವನ್ ಬೆಂಗಳೂರಲ್ಲಿ ಇರೋಂಥ ಜನಕ್ಕಾದ್ರೂ ಒಂದು ಮೈಂಡಲ್ಲಿ ಇರುತ್ತೆ. ಸೊ ಆ ಥರದ ಸಿಚುವೇಷನಲ್ಲಿ ನಿಮ್ಮ ಅಪ್ಪ ಅಮ್ಮ ಹೇಗೆ ಕನ್ವಿನ್ಸ್ ಆದರು ನಿಮ್ಮ ಇದಕ್ಕೆ? ಯಾಕಂದರೆ ಇವಾಗ ಪ್ಯಾಜೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡೋದಂದರೆ ನಮ್ಮಲ್ಲಿ ಯಾರೂ ಮಾಡಿರಲಿಲ್ಲ. ಓಕೆ, ಹಾಗೆ ಅಂಥ ಒಂದು ಎಕ್ಸ್ಪೆಕ್ಟೇಷನ್ ಅಂತ ಯಾರಿಗೂ ಇರಲಿಲ್ಲ, ಹೇಗಿರುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ. ಸೊ ಇದೆಲ್ಲ ಎಲ್ಲೊಂದು ಕಡೆ ಭಯ ಇರುತ್ತೆ, ಭಯ ಇರುತ್ತೆ. ಹೌದು, ಅವ್ರ ಮಗಳು ತಾನೆ, ಸೊ ಅವರು ಹೇಗೆ ಮ್ಯಾನೇಜ್ ಮಾಡ್ತಾಳೆ ಅಲ್ಲಿ, ಅವ್ರು ನಮ್ಮ ನಮ್ಮ ಪಾಡಿಗೆ ನಾವು ಇರ್ತೀವಲ್ಲಿ, ಗುಂಪು ಇರುತ್ತೆ ಒಂದು 20 ಜನ ಪಾರ್ಟಿಸಿಪೇಂಟ್ಸ್ ಇರ್ತಾರೆ, ಮಾತ್ರ ನಮಗೆ ಇಡೀ ದಿನ ಟ್ರೈನಿಂಗ್ಸು ವರ್ಕ್ಶಾಪ್ಸ್ ಇರುತ್ತೆ. ಪ್ಲಸ್ ಅವ್ರಿಗೆ ಒಂದು ಧೈರ್ಯ ಏನಿತ್ತಂದರೆ ಅವಳು ನೋಡ್ಕೋತಾಳೆ, ಏನಾದರೂ ಕಷ್ಟ ಆದರೆ ನಮಗೆ ಹೇಳ್ತಾಳೆ. ಸೊ ಆ ಧೈರ್ಯ ಇರೋದ್ರಿಂದ ಅವ್ ನೀನು ಮ್ಯಾನೇಜ್ ಮಾಡ್ತೀಯಾ ಅಂತ ಅವ್ರಿಗೆ ಅನಿಸ್ತಿತ್ತು. ಓಕೆ, ನಿಮ್ಮ ಹಸ್ಬೆಂಡ್ ಹೇಗೆ ಸಪೋರ್ಟ್ ಮಾಡ್ತಾರೆ ಇದಕ್ಕೆಲ್ಲ? ವೆಲ್, ಅವರು ಮೊದಲನೇ ಮಗಳು, ಸೊ ಹಾಗಾಗಿ ತುಂಬಾ ಆಸಕ್ತಿ ಅವಳು ನೋಡ್ಕೊಳ್ಳೋದ್ರಲ್ಲಿ. ನಾನೇನು ಅವ್ರಿಗೆ ಹೇಳಬೇಕಂತಿಲ್ಲ. ಸೊ ನಾನು ಇವಾಗ ಪ್ಯಾಜೆಂಟ್ ಪ್ರಿಪ್ರೇಷನ್ ಒಂದೂವರೆ ತಿಂಗಳು ಹೋಗುತ್ತೆ. ಸೊ ಅದು ಮಾಡ್ತಾ ಇರೋವಾಗ ಅವಳು ನೋಡ್ಕೊಂಡಿದ್ದು. ಸೊ ಅದರಿಂದ ನಾನು ಅವರಿಗೆ ತುಂಬಾ ಥ್ಯಾಂಕ್ಫುಲ್ ಇರ್ತೀನಿ ಅಂತ ಹೇಳ್ಬೋದು. ಓಕೆ, ನೀವು ಈ ಮಿಸಸ್ ಇಂಡಿಯಾ ಕಾಂಪಿಟೇಷನ್ಗೆ ಸೆಲೆಕ್ಟ್ ಆಗಿದ್ಮೇಲೆ ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡ್ರಿ ನೀವು? ವೆಲ್, ಅವರು ಪ್ಯಾಜೆಂಟ್ ಅವರು ನಮಗೆ ಮೇಲ್ ಕಳಿಸ್ತಾ ಇರ್ತಾರೆ ನಾವು ಏನೇನು ರೆಡಿ ಮಾಡಬೇಕು, ನಾವು ಹೇಗೆ ಪ್ರಿಪೇರ್ ಆಗಬೇಕು. ನಮಗೆ ಕೆಲವು ಫೋಟೋಶೂಟ್ಸ್ ಇರುತ್ತೆ, ಅವಕ್ಕೆಲ್ಲ ಅವ್ರು ಹೇಳ್ತಾರೆ ಎಷ್ಟು ಟೈಮ್ ಸಿಗುತ್ತೆ ನಿಮಗೆ. ಹಾಗೂ ಕೆಲವೆಲ್ಲ ಪರ್ಸ್ನಲ್ ಇಂಟರ್ವ್ಯೂ ರೌಂಡ್ ಇರಲಿ, ಮತ್ತು ವಿಡಿಯೋ ತೆಗಿತಾರೆ ನಮ್ಮ ಇಂಟ್ರಡಕ್ಷನ್ ಕೊಡೋಕ್ಕೆ. ಸೊ ಇಂಥವೆಲ್ಲ ಡೈರೆಕ್ಷನ್ಸ್ ಅವರಿಂದ ಸಿಗುತ್ತೆ. ಹಾಗಾಗಿ ಒಂದೂವರೆ ತಿಂಗಳು ಬೇಕಾಗತ್ತೆ ಅಟ್ಲೀಸ್ಟ್, ಅವ್ರು ಹೇಳಿದ್ದೆಲ್ಲ ಅರ್ಥ ಮಾಡಿಕೊಂಡು ಎಲ್ಲ ಪ್ರಿಪೇರ್ ಮಾಡ್ಕೊಳಕ್ಕೆ. ನೀವು ಇನ್ನೇನು ನಾಮಿನೇಟ್ ಆಗಿದ್ದೀರಾ ಅಂಥ ಸಿಚುವೇಷನಲ್ಲಿ ಏನನ್ನು ನೆನೆಸ್ಕೊಂಡ್ರಿ ನೀವು? ಏನಿಲ್ಲ, ನಾನು ಅದೊಂದು ಮೊದಲನೇ ಸ್ಟೆಪ್ ತಗೊಂಡ್ನಲ್ವ, ನಾನು ಟ್ರೈ ಮಾಡೋಣ ಅಂತ ಅದು ಮಾಡಿದ್ದು ನಾನು ತುಂಬ ಒಳ್ಳೆಯದಾಯಿತು. ಹೀಗೆ ನನಗೆ ಇಷ್ಟ ಬಂದಾಗ, ನನಗೆ ಮಾಡಬೇಕು ಅನಿಸಿದಾಗ, ನಮ್ಮ ಫ್ಯಾಮಿಲಿ ಗಂಡನ ಸಪೋರ್ಟ್ ಇದ್ದರೆ ನಾನು ಡೆಫಿನೆಟ್ಲಿ ಅದು ಟ್ರೈ ಮಾಡಲೇಬೇಕು, ಯಾರಿಗೆ ಗೊತ್ತು ಅದರಲ್ಲಿ ಮತ್ತೆ ಗೆದ್ರೆ ಅಂತ ಹಾಗೊಂದು ಭಾವನೆ ಬಂತು. ಓಕೆ, ಮುಂದಿನ ಗುರಿ ಏನು ನಿಮ್ಮದು? ಮುಂದಿನ ಗುರಿ, ಇವಾಗ ಜೂನಲ್ಲಿ ಫೈನಲ್ಸ್ ಇದೆ, ನ್ಯಾಷನಲ್ಸ್ ಇದೆ ರಾದರ್ ಮಿಸಸ್ ಇಂಡಿಯಾ. ಸೊ ಹಾಗೆ ಅದಕ್ಕೆ ಪ್ರಿಪ್ರೇಷನ್ ನಡೆಯುತ್ತೆ ಈ ಬರೋ ತಿಂಗಳು. ಸೊ ಫಾರ್ ನೌ ಅದು ಮಾತ್ರ ತಲೆಯಲ್ಲಿದೆ. ನಾರ್ಮಲ್ ಆಗಿ ಫಿಟ್ನೆಸ್ ಅಂದಮೇಲೆ ಡಯಟ್ ಇದ್ದೇ ಇರುತ್ತೆ, ಇಂಥಷ್ಟೇ ತಿನ್ನಬೇಕು ಇದನ್ನೇ ತಿನ್ನಬೇಕು ಅಂತ. ಸೊ ನೀವು ಡಯಟ್ನ ಹೇಗೆ ಫಾಲೋ ಮಾಡ್ತೀರಾ? ವೆಲ್, ನಾನು ಮನೇಲಿ ಮಾಡಿದ್ದು ತಿಂಡಿ ಊಟ ತಿನ್ನೋದು ಜಾಸ್ತಿ, ಹಾಗಾಗಿ ಬ್ರೇಕ್ಫಾಸ್ಟು ಇಡ್ಲಿ ದೋಸೆ